ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅನೇಕ ವಾಗ್ದಾಳಿಗಳನ್ನು ಮಾಡುತ್ತಾ ಇದ್ದರು ಈಗ ಸರ್ಕಾರದ ಭಾಗವಾಗಿರತಕ್ಕಂತ ಕೆಲವು ಸಚಿವರುಗಳು ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿಳ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಈಗ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ सरकार बंद मेले एच डी के निद्रे नेमदी एरडू कूड़ा हालागिदे सरकार विरुद्ध वृत्त आरोप माडोदे फुल टाइम केस आगे किंग मेकर आगे अंत बयस जन अदे अवकाश को कुमारस्वामी वृत्त कालहरण माता नम विरुद्ध आरोप मुखांतर रीति तोल बंतु तोल कथानायक रीति वर्तस्ता ना हदरू इला ना यू केर ಕನಸು ಭಗ್ನಗೊಂಡ ಭಗ್ನ ಪ್ರೇಮಿಯಂತೆ ವ್ಯಾಘ್ರರಾಗಿದ್ದಾರೆ ಅಂತ ಏನೇನೋ ಪದಬಳಕೆ ಮಾಡಿ ದಿನೇಶ್ ಗುಂಡೂರಾವ್ ಅವರು ಈಗ ಟ್ವೀಟ್ ಮುಖಾಂತರ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ ಇದೊಂತರ ಹೆಂಗಾಗಿದೆ ಅಂದ್ರೆ ನೆವರ್ ಎಂಡಿಂಗ್ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪಗಳನ್ನು ದಿನ ಬೆಳಗ್ಗೆದ್ರೆ ಮಾಡ್ತಾರೆ ಇಡೀ ದಿನ ಕುಮಾರಸ್ವಾಮಿ ವಿರುದ್ಧ ಸರ್ಕಾರದ ಸಚಿವರುಗಳು ತಿರುಗಿ ಬಿಳ್ತಾರೆ ಅದೆಲ್ಲವನ್ನ ಪಟ್ಟಿ ಮಾಡಿ ಇಟ್ಕೊತಾರೆ ಕುಮಾರಸ್ವಾಮಿ ನಾಳೆ ಬೆಳಗ್ಗೆ ಮತ್ತೊಂದು ಪ್ರೆಸ್ ಮೀಟ್ ಅದಕ್ಕೆಲ್ಲ ಉತ್ತರ ಕೊಡೋದು ದಿನೇಶ್ ಗುಂಡೂರಾವ್ ಹಂಗಂದ್ರು ಪ್ರಿಯಾಂಕಾ ಖರ್ಗೆ ಹಿಂಗಂದ್ರು ಚಲೋ ನಾರಾಯಣ ಸ್ವಾಮಿ ಹಾಗಂದ್ರು ಇದೆಲ್ಲದಕ್ಕೂ ಉತ್ತರ ಕೊಡೋದು ಇಷ್ಟೇ ಆಗ್ತಾ ಇದೆ ಹಾವು ಸಾಯ್ತಾ ಇಲ್ಲ ಕೋಲು ಮುರಿತಾ ಇಲ್ಲ ಅನ್ನೋ ರೀತಿಯಲ್ಲಿ ಯಾವಾಗ ಈ ಆರೋಪಗಳಿಗೆ ತೂಕ ಬರುತ್ತೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಸರಿಯಾದ ದಾಖಲೆಗಳನ್ನು ಇಟ್ಟು ಆರೋಪ ಮಾಡಬೇಕು ಗೃಹ ಕಚೇರಿ ಮುಖ್ಯಮಂತ್ರಿ ಕಚೇರಿಯಲ್ಲ ಏನೋ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತಂದ್ರು ಅದಕ್ಕೇನಾದರೂ ದಾಖಲೆ ಕೊಟ್ರ ಇಲ್ಲ ಅದಾದ ನಂತರ ಈಗ ಪೊಲೀಸ್ ಇಲಾಖೆ ವರ್ಗಾವಣೆ ದಂಧೆ ಬಗ್ಗೆ ಮಾತನಾಡಿದ್ರು ವೈಎಸ್ಟಿ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ರು ಯಾವುದಕ್ಕೂ ಕೂಡ ಯಾವುದೇ ದಾಖಲಾತಿಗಳು ಕೊಡ್ತಾ ಇಲ್ಲ ಹಾಗಾಗಿ ಅವರ ಆರೋಪ ಮಾಡೋದು ಇವರು ತಿರುಗೇಟು ಕೊಡೋದು ಅವರ ಆರೋಪ ಮಾಡೋದು ಇವರು ತಿರುಗೇಟು ಕೊಡೋದು ಇಷ್ಟೇ ಆಗ್ತಾ ಇದೆಯೇ ಹೊರತು ಇದರಿಂದ ಏನೂ ಪ್ರಯೋಜನವಾಗ್ತಾ ಇಲ್ಲ ಆಮೇಲೆ ದಿನ ಕಳೆದಂತೆ ಹೆಂಗಾಗ್ಬಿಡುತ್ತೆ ಅಂದರೆ ಜನರು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಬಿಡಿ ಯಾವುದು ಅಷ್ಟು ಇದ್ದಿದ್ದೆ ಕತೆ ಅಂತನ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ ಶ್ರೀನಿವಾಸ್ ದಿನ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪ ಮಾಡೋದು ಅದಕ್ಕೆ ಸಚಿವರುಗಳು ಉತ್ತರ ಕೊಡ್ತಾ ಇರೋದು ಇಷ್ಟೇ ಆಗೋಗಿದೆ ಇದೊಂತರ ಯಾರಿಗೂ ಯಾವುದೇ ರೀತಿಯಲ್ಲಿ ಫಲಪ್ರದವಾಗದಂತಹ ವಾಗ್ಯುದ್ಧ ಅಂತ ನನಗನ್ಸುತ್ತೆ ತಾವೇನು ಹೇಳ್ತೀರಾ ಅರವಿಂದ್ ಹೌದು ನೆನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಅಕ್ರಮದ ಆರೋಪವನ್ನು ಹೊರಿಸಿದ್ರು ಇವತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಈ ಒಂದು ಕಳೆದ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದು ಕಿಂಗ್ ಮೇಕರ್ ಆಗ್ತೀನಿ ಅಂತ ಕನಸು ಕಾಣ್ತಿದ್ರು ಆದ್ರೆ ಅದಕ್ಕೆ ಜನ ಅವಕಾಶ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಅವರ ಕನಸು ನುಚ್ಚುನೂರಾಗಿ ಈ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಿದ್ದಾರೆ ಕನಸು ಅವರ ಕನಸು ಭಗ್ನಗೊಂಡು ಭಗ್ನ ಪ್ರೇಮಿಯಂತೆ ಆಗಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾವುದೇ ದಾಖಲಾತಿ ಇದ್ರು ಕೂಡ ಅದನ್ನ ರಿಲೀಸ್ ಮಾಡದೆ ತನಿಖೆ ಮಾಡಲು ಸಿದ್ಧ ಅನ್ನುವಂತಹ ಮಾತುಗಳನ್ನೇ ಹೇಳಿದ್ದಾರೆ ಆದ್ರೆ ಕೇವಲ ರಾಜಕೀಯಕ್ಕೋಸ್ಕರ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಆರೋಪ ಮಾಡ್ತಿದ್ದಾರೆ ಅನ್ನುವಂತಹ ವಾಗ್ದಾಳಿಯನ್ನ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತದ್ದು ಸಹಜವಾಗಿ ಕುಮಾರಸ್ವಾಮಿ ಅವರು ಕೇವಲ ಆರೋಪಗಳನ್ನು ಮಾಡುತ್ತಿರೋದ್ರಿಂದ ಸರ್ಕಾರದ ವತಿಯಿಂದನೂ ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಸಚಿವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡುತ್ತಿದ್ದಾರೆ ಬಹುಶಃ ಕುಮಾರಸ್ವಾಮಿ ಅವರು ಯಾವುದಾದ್ರೂ ಒಂದು ದಾಖಲಾತಿ ಬಿಡುಗಡೆ ಮಾಡುವವರು ಕೂಡ ಈ ರೀತಿಯಾದಂತ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ನಡೆಯುತ್ತೆ ಅಂತ ಅನಿಸುತ್ತೆ ಅರವಿಂದ್ ಎಸ್ ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ